ಅನ್ಸುತ್ತೆ ಥರ್ಡ್ ಕ್ರಾಸ್ ಮನೆ. ಹಾ ಇದೆ ಇದೆ ಇದೆ, ಒಂದ್ ನಿಮಿಷ. ಹಲೋ, ಏನೋ ನಂಗೆ ಕೊಟ್ಟಿರೋ ಸೋಪ್ ಆಗಿದ್ದಕ್ಕೆ ಸೀರೆ ಚಿಕ್ಕದಾಗೋಯ್ತಾ? ಒಂದ್ ಕೆಲಸ ಮಾಡಿ, ಅದೇ ಸೋಪಿಂದ ಸ್ನಾನ ಮಾಡ್ಬಿಡಿ, ನೀವು ಸಣ್ಣಾಗ ಹೋಗ್ಬಿಡ್ತೀರಾ, ಎಲ್ಲ ಬ್ಯಾಲೆನ್ಸ್ ಆಗುತ್ತೆ. ಹಲೋ ಹಲೋ ಹಲೋ, ನೋಡಿ ಇಂತ ಗುಡ್ ಐಡಿಯಾ ಕೊಟ್ರೆ ಕಾಲ್ ಕಟ್ ಮಾಡ್ತಾರೆ. ರಾಗಿಣಿ ಮೇಡಮ್ ಅವರು? ಮೇಡಮ್, ನಾ ನಿಮ್ ದೊಡ್ಡ ಅಭಿಮಾನಿ ಮೇಡಮ್. ನೀವು ಕಿರಿಕ್ ಪಾಟೀಲಿ ಕನ್ನಡಕ ಹಾಕೊಂಡು ಹೀರೋಯಿನ್ ಪರ್ಸನ್ ಸೂಪರ್ ಆಗಿ ಮಾಡಿದಾರ ಮೇಡಮ್. ಮೇಡಮ್, ಅದ್ರಲ್ಲೂ ಕುಡ್ಕೊಂಡು ಬಿಲ್ಡಿಂಗ್ ಇದ ಬೀಳ್ತಿರಲ್ಲ, ನ್ಯಾಚುರಲ್ ಆಕ್ಟಿಂಗ್ ಮೇಡಮ್, ಸೂಪರ್ ಮೇಡಮ್, ಸೂಪರ್. ನಾನ್ಯಾರು ಅಂತ ನೋಡ್ತಾ ಇದ್ರಲ್ಲ, ನಾನ್ಯಾರು ಗೊತ್ತಾಗಿಲ್ವಾ? ನಾನು ಡೋರ್ ಟು ಡೋರ್ ಪ್ರಾಡಕ್ಟ್ ನ ಸೇಲ್ ಮಾಡೋನು. ಮೊನ್ನೆ ನಾನೊಂದು ಸೋಪ್ ನ ತಂದಿದ್ದೆ, ಶಾಲಿನಿ ಅವ್ರ ಮನೆಗೆ ಹೋಗಿದ್ದೆ. ಅವ್ರದ್ದು ಎಂಥ ದೊಡ್ಡ ಮನ್ಸು ಗೊತ್ತಾ, ಟ್ರಯಲ್ ಟ್ರಯಲ್ ಅಂತ ಹೇಳಿ ಇರೋ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ಬಿಟ್ರು. ಅವ್ರ ಗಂಡಿಂದ ಎರಡು ಬನ್ನಿ ಅದೊಂದು ನೈಟನ ಒಗಸ್ಕೊಂಡ್ಬಿಟ್ರು. ಮಕ್ಕಳು ಅಂದ್ರೆ ಮೊದಲು ಸೇರಿ ಮಸಾಲಾ ಡಬ್ಬಿ ಸಿಗುತ್ತೆ ಅಂತ ದತ್ತು ತಗೊಂಡವ್ರೆ. ಕ್ಯಾನ್ಸಲ್ ಬಿಡ. ಇಲ್ಲ, ಇವತ್ತು ಕ್ಯಾನ್ಸಲ್, ಇವತ್ತು ದೇವರನ್ನ ಕ್ಯಾನ್ಸಲ್ ಹೇಳು. ತಗೊಳ ತಗೊಳ, ಆರಾಮಾಗ್ತ. ಸಾರಿ ಸರ್. ಅನ್ಕೊಂಡ್ರೇಡ ಸೂಪರ್ ಕಣ. ವೆರಿ ಗುಡ್. ಮೇಡಮ್, ಅಂದರು ಹೊಡಿತಾರೆ, ನೀವು ಹೊಡಿತೀರಲ್ಲ ಮೇಡಮ್. ಸೂಪರ್ ಸೂಪರ್. ಹೋಗಲ್ಲ ಗುರುಜಿ, ನಾನ್ ಬಿಟ್ಟೋಗ್ತೀನಿ ಅಂದ ತಕ್ಷಣ ನಮ್ ಸ್ನೇಹಿತರೆಲ್ಲ ಖುಷಿ ಪಟ್ಬಿಟ್ರು, ಬಿಟ್ಟೋಗ್ತಾನೆ ಬಿಟ್ಟೋಗ್ತಾನೆ ಅಂತ. ಎಲ್ಲಿ ಬಿದ್ದೋ ಅಲ್ಲೇ ಹೇಳೋ ನಾನು. ಮದ್ವೆ ಫಿಕ್ಸ್ ಮಾಡವಳೆ, ಅದಕ್ಕೆ ನನ್ ಕೋಪ ಬಂದು ಹುಡುಗಿನೇ ನೋಡಕ್ ಹೋಗಿಲ್ಲ. ನಾಳೆನೆ ನನ್ ಮದ್ವೆ ಅಂತೆ, ಇದೇ ನನ್ ಲಾಸ್ಟ್ ಸೇಲು. ಮದ್ವೆ ಆದ್ಮೇಲೆ ಏನಾಗುತ್ತೆ ನೀನು? ಅಯ್ಯೋ, ಬಂದೆ ಬಂದೆ ಬಂದೆ. ಅದ್ಯಾರು ಒಂದೇ ಸಮ ಕಯ 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 ಅಂತ ಕಾಲಿಂಗ್ ಬೆಲ್ ಒತ್ತಾರ ಅವರು, ಬಂದೆ ಇರ್ರಿ. ಮೇಡಮ್, ಹೆಣ್ಮಕ್ಳಿಗೆ ಒಂದ್ಸಲ ಹೇಳಿದ ಮಾತು ಕೇಳಲ್ಲ, ಅದಕ್ಕೆ ಒತ್ತದೇನೆ ಇದೆ ಬೆಲ್ನ. ಯಾರಿ ಅದು? ನೀವು ಬಿಡಿ ಮೇಡಮ್, ನಿಮ್ ಬಗ್ಗೆ ಎರಡು ಮಾತಿಲ್ಲ. ಪರವಾಗಿಲ್ಲ, ಮೂರ್ ಮಾತೇ ಹೇಳಿ. ಮೇಡಮ್, ಒಂದೇ ಮಿಕ್ಸಿಲಿ ಐಶ್ವರ್ಯ ರೈ, ಪ್ರಿಯಾಂಕಾ ಚೋಪ್ರಾ ಅವ್ರ ಜೊತೆ ರಾಗಿಣಿ ಅವ್ರನ್ನ ಮಿಕ್ಸ್ ಮಾಡಿದ್ರೆ ಹೆಂಗಿರ್ತಾರೋ ಹಂಗಿದ್ದೀರಾ ಮೇಡಮ್? ಅಂದಾಗೆ ನಿಮ್ ಹೆಸರು? ಮೇಡಮ್, ನನ್ನ ಹೆಸರು ಪುಟ್ ಅಂಬಾನಿ ಅಂತ. ಪ್ರಾಡಕ್ಟ್ ತಗೊಳ್ಳಿ, ಪುಣ್ಯ ಕಟ್ಕೊಳ್ಳಿ ಕಂಪನಿಯಿಂದ ಬಂದಿದ್ದೀನಿ ಮೇಡಮ್. ಅಂಬಾನಿನ ಅಂಬಾನಿ ಪಕ್ಕ ನಿಂತ್ಕೊಳ್ಳೋ ಮಾವುತ ಇದ್ದಂಗಿದ್ಯಾ? ನೀನ್ ಅಂಬಾನಿನ? ಮೇಡಮ್, ಅಂಬಾನಿ ಮೇಡಮ್, ಇಷ್ಟಕ್ಕೆ ಹಿಂಗಂದ್ರೆ ಹೆಂಗ್ ಮೇಡಮ್? ನನ್ ಕಸಿನ್ಸ್ ಇಬ್ರು ಇದಾರೆ, ಚಿಂಟು ಟಾಟಾ ಪಿಂಟು ಮಲ್ಯ ಅಂತ. ಅವರು 2 ರೂಪಾಯಿ ಇಸ್ಕೊಂಡು ಒಳಗ್ ಬಿಡ್ತಾ ಇರ್ತಾರೆ. ಎಲ್ಲಿಗೆ? ಸುಲಭ ಶೌಚಾಲಯ. ಬನ್ನಿ ಬನ್ನಿ, ಅದೇನ್ ಐಟಮ್ ಇದೆ ತೋರ್ಸ್ ಬನ್ನಿ. ಮೇಡಮ್, ಇದು ನಮ್ ಕಂಪನಿಯಿಂದ ಕೊಡ್ತಾ ಇರೋ ಸ್ಕ್ರಾಚ್ ಕಾರ್ಡ್. ಸ್ಕ್ರಾಚ್ ಕಾರ್ಡ್? ನನ್ ಲಕ್ ಹೇಗಿದೆ ಅಂತ ಟೆಸ್ಟ್ ಮಾಡ್ಕೋತೀನಿ.
ಇದೇನ್ರಿ ಬ್ಲಾಂಕ್ ಆಗಿದೆ, ಎಲ್ಲಿ ಕೆರೆಯೋದು? ಮೇಡಮ್ ಇದು ಸ್ಕ್ರಾಚ್ ಮಾಡಿ ವಿನ್ ಗಾಡಿ ತರ ಅಲ್ಲ ಮೇಡಮ್, ಈ ತರ ಇದನ್ನ ತುದಿಲಿ ಇಡ್ಕೋಬೇಕು. ನಿಮ್ಗೆಲ್ಲ ಕೆರೆಯುತ್ತೋ ಅಂದ್ರೆ ಮೂಗಿನ ತುದಿಲಿ, ಕಿವಿನ ತುದಿಲಿ, ಕೈ ತುದಿಲಿ, ಕಾಲ್ ತುದಿಲಿ, ನಿಮ್ಗೆಲ್ಲಲ್ಲಿ ಕಡತ ಬರುತ್ತೋ ಅಲ್ಲಲ್ಲಿ ನಿಧಾನವಾಗಿ ಕೆರೆದುಕೊಂಡರೆ ನವೆಯಿಂದ ಶೀಘ್ರದಲ್ಲಿ ಉಪಶಮನ. ಅದಕ್ಕೆ ನಿಮ್ ಸ್ಕ್ರಾಚ್ ಕಾರ್ಡ್ ಯಾಕ್ರಿ? ನಮ್ಮ ಹತ್ರ ಉಗುರಿದೆ ಮೇಡಮ್. ಅದು ನಮ್ ಗುರುಜಿ ಅಂತ ಹಳೆ ಕಾಲದವ್ರು ಅವ್ರು ಮಾಡ್ತಿದ್ದು. ಇದು ನ್ಯೂ ಫ್ಯಾಷನ್ ಮೇಡಮ್. ಇದ್ರ ತುದಿಗೆ ಆಂಟಿ ಇನ್ಫೆಕ್ಸ್ ಅಲ್ಲಿ ಜಲ್ ಹಚ್ಚಿದೀನಿ ಮೇಡಮ್. ಯಾವ ಆಂಟಿ? ಅದೇ ಮೇಡಮ್ ಆಂಟಿ. ಓ ಆಂಟಿ. ಅದೇ ಆಂಟಿ ಇನ್ಫೆಕ್ಷನ್ ಅಲ್ಲಿ ಜಲ್ ಹಚ್ಚಿದೀನಿ ಮೇಡಮ್. ನೀವು ಉಗ್ರಲ್ಲಿ ಕೇರ್ಕೊಂಡ್ರೆ ಇನ್ಫೆಕ್ಷನ್ ಆಗುತ್ತೆ ಮೇಡಮ್. ಇದ್ರಲ್ಲಿ ಕೇರ್ಕೊಂಡ್ರೆ ಇನ್ಫೆಕ್ಷನ್ ಆಗಲ್ಲ, ಮಾರ್ಕೊಳ್ಳಿ ಅಲ್ಲ ಮೇಡಮ್. ಚೀಪ್ ಅಂಡ್ ಬೆಸ್ಟ್ ಯೂಸ್ ಅಂತ ತಗೊಳ್ಳಿ ಮೇಡಮ್. ಸರಿ, ನನ್ನ ತಲೆ ಕೆರಿಬೇಡಿ, ಬೇರೆ ಏನಿದೆ ತೋರಿಸಿ ಮೇಡಮ್. ನಿಮ್ ತಲೆ ಕೆರೆಯಲ್ಲ, ತಲೆ ಗುಳ ಬಿಡೋ ಪ್ರಾಡಕ್ಟ್ ಕೊಡ್ತೀನಿ ಮೇಡಮ್. ತಲೆ ಗುಳ ಬಿಡೋದ ಏನ್ರಿ ಅದು ಮೇಡಮ್? ಇದು ಝಡ್ಮಿ ಮೊಬೈಲ್, ಝಡ್ಮಿ ಮೊಬೈಲ್, ಝಡ್ಮಿ ಮೊಬೈಲ್, ಸ್ಪೆಷಲ್ ಮೊಬೈಲ್ ಮೇಡಮ್. ಏನೇನ್ ಫೀಚರ್ಸ್ ಇದೆ ಇದರಲ್ಲಿ ಮೇಡಮ್? ನೀವು 10 ನಿಮಿಷ ಯೂಸ್ ಮಾಡಿದ ಹೀಟ್ ಅಲ್ಲಿ ನಿಮ್ ಬಟ್ಟೆನ ಐರನ್ ಮಾಡ್ಕೊಳ್ಬಹುದು ಮೇಡಮ್. 15 ನಿಮಿಷ ಯೂಸ್ ಮಾಡಿದ ಹೀಟ್ ಅಲ್ಲಿ ನೀರ್ ಕಾಯಿಸಿ ಸ್ನಾನ ಮಾಡ್ಕೋಬಹುದು. 1/2 ಗಂಟೆ ಯೂಸ್ ಮಾಡಿದ ಹೀಟ್ ಅಲ್ಲಿ ಬಾಂಡ್ಲಿ ಇಟ್ಟು ಎಣ್ಣೆ ಹಾಕಿ ವಡೆ ಬಾಯಿಸಿ ತಿಥಿ ಮಾಡ್ಬೋದು ಮೇಡಮ್. ಹೌದಾ? ಓ ಮೈ ಗಾಡ್, ಇಟ್ಸ್ ಸೋ ಹಾಟ್. ನಿಮ್ಮಷ್ಟೇನಲ್ಲ ಬಿಡಿ. ಮತ್ತೆ ಚಾರ್ಜ್ ಮುಗಿಯೋರ್ಗು ಮಾತಾಡಿದ್ರೆ ಏನ್ ಮಾಡ್ಬೋದು? ಇಡೀ ಬೆಂಗಳೂರಿಗೆ ಬೆಂಕಿ ಹಚ್ಬೋದು. ನೋಡಿ, ನನ್ಗೆ ಇದಕ್ಕೆಲ್ಲ ಟೈಮ್ ಇಲ್ಲ. ನಾನು ಯಾವ ಪ್ರಾಡಕ್ಟ್ ತಗೊಳ್ಳೋದ ನೀವು ಹೊರಡಿ ಮೇಡಮ್. ನೀವು ತಗೊಳ್ಳ ಅಂತ ಗೊತ್ತಿತ್ತು ನನಗೆ. ಹೋಗ್ಲಿ, ಒಂದ್ ನಿಮಿಷ. ಹಾ, ವೈಶ್ಯವ್ರ ಮನೆ ಅಡ್ರೆಸ್ ಇಲ್ಲಿದೆ ಹೇಳಿ ಮೇಡಮ್. ವೈಶ್ಯನ ಅವ್ರ ಹತ್ರ ನಿಮ್ಗೆ ಏನ್ ಕೆಲ್ಸ? ನೋಡಿ ಮೇಡಮ್, ನೋಡಕ್ಕೆ ಸುಮಾರಾಗಿರೋರ್ಗೆ ನಾವು ನಮ್ ಕ್ರೀಮ್ ನ ಸೇಲ್ ಮಾಡ್ತೀವಿ ಮೇಡಮ್. ಕ್ರೀಮಾ? ಎಂತ ಕ್ರೀಮ್ ರೀ ಅದು? ಕುರಿ ಹಳ್ಳಕ್ ವಿತ್ತು ಇದೇ ನಮ್ ಟೆಕ್ನಿಕ್ ಮೇಡಮ್. ಒಂದ್ ನಿಮಿಷ ಮೇಡಮ್, ನಾವು ನಮ್ ಕಂಪನಿಯಿಂದ ಹೊಸ ಕ್ರೀಮ್ ತೆಗ್ದಿದೀವಿ ಮೇಡಮ್, ಫೇರ್ ಅಂಡ್ ಬಬ್ಲಿ ಅಂತ. ಸೀಸದ ಕಡ್ಡಿ ಸೀನಾ? ನಮ್ಮಪ್ಪನ ಹೆಸರು ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಿನ್ ಮುಖದಲ್ಲಿ ಇಡೀ ವಂಶದ ವೃಕ್ಷ ಕಾಣಿಸ್ತಾ ಇದೆ. ಅದು ಫೇರ್ ಅಂಡ್ ಬಬ್ಲಿ ಅಲ್ವೋ? ಫೇರ್ ಅಂಡ್ ಬೀಪ್. ಬೀಪ್? ನಾನ್ ಇಲ್ಲಿ ಬೀಪ್ ಹಾಕ್ಲಿಲ್ಲ ಅಂದ್ರೆ ಎಡಿಟಿಂಗ್ ಅಲ್ಲಿ ನವೀನ್ ಹಾಕೊಂಡ್ಬಿಡ್ತಾನೆ. ನೋಡಿ ಮೇಡಮ್, ಅದ್ರಿಂದ ಯಾರಿಗೂ ಬೆಳಗಾಗಿಲ್ಲ. ಮಾರ್ಕೆಟ್ ಅಲ್ಲಿ ನಮ್ದ ಫಸ್ಟ್ ಬಂದಿರೋದು, ಆಮೇಲೆ ಬೇರೆದು ಬಂದಿರೋದು ಮೇಡಮ್. ಓಕೆ ಮೇಡಮ್, ನೀವು ಇಷ್ಟೇ ಹಾಕೊಂಡ್ರೆ ಸಾಕು ಮೇಡಮ್. ಇಷ್ಟೇ ಹಾಕೊಂಡ್ರೆ ಸಾಕ? ಇಷ್ಟೇ ಮೇಡಮ್. ಈ ಬೆಳಿಗ್ಗೆಷ್ಟು, ಈ ಬೆಳಿಗ್ಗೆಷ್ಟು, ಈ ಬೆಳಿಗ್ಗೆಷ್ಟು, ಈ ಬೆಳಿಗ್ಗೆಷ್ಟು, ಈ ಬೆಳಿಗ್ಗೆಷ್ಟು, ಹಾಗೆ ಇದೊಂದು 5 ಗ್ರಾಮ್ ಅಷ್ಟೊಂದು ಹಾಕೋಬೇಕೇನ್ರಿ? ನೀವ್ ಒಂಚೂರು ಕಡಿಮೆ ಹಾಕೋಬೇಕು ಮೇಡಮ್. ರೀ, ನಂಗೆ ಇದಕ್ಕೆಲ್ಲ ಸೀರಿಯಸ್ ಆಗಿ ಟೈಮ್ ಇಲ್ಲ. ನಾಳೆ ನನ್ನ ಮದ್ವೆ, ಎಲ್ಲ ರೆಡಿ ಮಾಡ್ಕೋಬೇಕು, ಬರ್ತೀನಿ. ಎಕ್ಸ್ಕ್ಯೂಸ್ ಮೀ ಮೇಡಮ್. ಏನ್ರಿ? ನಾಳೆ ನಿಮ್ ಮದ್ವೆನಾ? ಹಾ. ಹಂಗಂದ್ರೆ ನಿಮ್ದು ಮೆನಿಕ್ಯೂರ್ ಪೆಡಿಕ್ಯೂರ್ ಆಯ್ತಾ ಮೇಡಮ್? ಎಲ್ಲಾಯ್ತು. ಆ ಬ್ಯೂಟಿಷಿಯನ್ ಇನ್ನ ಬಂದಿಲ್ವಲ್ಲ? ಬಂದಾಯ್ತಲ್ಲ ಮೇಡಮ್. ಇಲ್ರಿ, ನೀ ಬ್ಯೂಟಿಷಿಯನ್ ಮೇಡಮ್? ನಮ್ ಕಂಪನಿಲಿ ಏನ್ ಸಿಗಲ್ಲ ಅಂತ ಹೇಳಿ ಮೇಡಮ್. ಈಗ ನಿಮ್ಗೆ ಮೆನಿಕ್ಯೂರ್ ಪೆಡಿಕ್ಯೂರ್ ಎಲ್ಲ ಮಾಡ್ತೀನಿ. ಕೂತ್ಕೊಳ್ಳಿ ಮೇಡಮ್. ಆಮೇಲೆ ಕಾಲ್ ಕೊಡಿ ಮೇಡಮ್. ಆ ಕಾಲ್ ಕೊಡಿ ಮೇಡಮ್. ಮೇಡಮ್ ಕೈ ಕೊಡ್ತೀರಾ? ಮೆನಿಕ್ಯೂರ್ ಪೆಡಿಕ್ಯೂರ್ ಮಾಡ್ಕೊಂಡು ಕೂತ್ಕೊಂಡ್ರೆ ನನ್ ಟೈಮ್ ವೇಸ್ಟ್ ಆಗುತ್ತೆ. ಐ ಆಮ್ ವೆರಿ ಬಿಸಿ ಯು ನೋ. ಗುರು ಸರ್, ಒಳ್ಳೆ ಪಂಚು ಮಾಡೋದೇ ಒಂದ್ ಸೀರಿಯಲ್, ಈ ಕಾಮಿಡಿ ಶೋ, ಅದಕ್ಕೆ ಬಿಸಿ ಅಂತ ಡೌಬೆ. ನೋಡಿ, ಅಡಿಗೆ ಒಂದ್ ಬೇರೆ ಬಂದಿಲ್ಲ, ಅವನಿಗೆ ಬೇರೆ ಕಾಲ್ ಮಾಡ್ಬೇಕು. ಬಂದಾಯ್ತಲ್ಲ ಮೇಡಮ್. ಎಲ್ರಿ? ನಾನೇ ಮೇಡಮ್. ನೀವಾ ಮೇಡಮ್? ನಾನೊಂಥರ ಸಕಲ ಕಲಾ ವಲ್ಲಭ ಪುಟ್ ಅಂಬಾನಿ ತರ ಮೇಡಮ್. ನಾನು ನಮ್ ಕಂಪನಿಲಿ ಸೂಪರ್ ಆಗಿ ಅಡಿಗೆ ಮಾಡ್ತೀನಿ ಮೇಡಮ್. ಹಲೋ, ಏನು ನಂಜನ್ ಗೂಡ್ ಅತ್ತೆ ಅಮೆರಿಕಾ ನನ್ ಮದ್ವೆಗ್ ಬರ್ತಾ ಇಲ್ವಾ? ಅಯ್ಯೋ ದೇವ್ರೇ, ಏನ್ ಮಾಡಪ್ಪ ಈಗ? ಏನ್ ಮೇಡಮ್, ನಿಮ್ ಅತ್ತೆ ಬರ್ತಾ ಇಲ್ವಾ ಅಮೆರಿಕಾ ಅಂದ? ಒಂದ್ ಕೆಲ್ಸ ಮಾಡಿ ಮೇಡಮ್, ನಮ್ ಕಂಪನಿಯಿಂದ ಸಂಬಂಧಿಕರನ್ನ ಸಪ್ಲೈ ಮಾಡ್ತೀವಿ. ಸಂಬಂಧಿಕರನ್ನ ಸಪ್ಲೈ ಮಾಡ್ತೀರಾ? ಮದ್ವೆಗೆ ಪಾರ್ಟಿಗೆ ಸಂಬಂಧಿಕರನ್ನ ಸಪ್ಲೈ ಮಾಡ್ತೀವಿ. ಪೊಲಿಟಿಷಿಯನ್ ಗೆ ಚಪ್ಪಾಳೆ ಹೊಡೆಯಕ್ಕೆ ದುಡ್ಡು ಕೊಟ್ಟು ಜನ ಕಳಿಸ್ತೀವಿ. ಇನ್ನೊಂದ್ ವಿಷಯ ಗೊತ್ತಾ ಮೇಡಮ್, ಕಾಮಿಡಿ ಶೋಗಳಲ್ಲಿ ನಗಕ್ಕೆ ಅಂತ ಜನರ ಸಪ್ಲೈ ಮಾಡ್ತೀವಿ. ಸರಿ
ಗೊತ್ತಾ ಮೇಡಮ್, ಮೊನ್ನೆ ಒಂದ್ ಮದ್ವೆಗೆ ಹೋಗಿದ್ದೆ, ಮದ್ವೆ ಗಂಡ ಓಡೋಗ್ ಬಿಟ್ಟಿದ್ದ. ಆಮೇಲೆ ಏನಾಯ್ತು? ನಾನೇ ಮದ್ವೆ ಗಂಡ ಅದೇ. ಇಲ್ಲ ಮೇಡಮ್, ನನ್ ರೂಪ ನೋಡಿ ಹುಡುಗಿ ಎಷ್ಟೇ ಅಂದಂಗೆ ಮೇಡಮ್. ನಿಮ್ ಮದ್ವೆ ಯಾರ ಜೊತೆಗಂದ್ರೆ? ನನ್ ಮದ್ವೆ ಚಂದಾಪುರ ಚೇರ್ಮನ್ ಮಗನ್ ಜೊತೆ ಕಣ್ರಿ. ಚಂದಾಪುರ ಚೇರ್ಮನ್ ಮಗ? ದೊಡ್ಡ ಜೊತೆನಾ ಚಿಕ್ಕನ್ ಜೊತೆನಾ? ದೊಡ್ಡವನಿಗೆ ಚಿಕ್ಕವನು, ಚಿಕ್ಕವನಿಗೆ ದೊಡ್ಡವನು. ಅಂದ್ರೆ ಮದ್ಯದವನು? ಎಕ್ಸಾಕ್ಟ್ಲಿ. ಅದನ್ನ ಪವನ್, ಪವನ್, ಪವನ್ ಮದ್ವೆ ಗಂಡ. ನೋ ವೇ. ಯಾಕೆ ಮೇಡಮ್? ಮೊನ್ನೆ ಇದೇ ಜಾಗದಲ್ಲಿ ರಾಗಿಣಿ ಅವ್ರ ಜೊತೆ ಏನೇನ್ ಮಾಡುದು ಅಂತ ಇಡೀ ಕರ್ನಾಟಕ ನೋಡಿದೆ. ಅವ್ರ ಜೊತೆ ನಾನ್ ಮದ್ವೆ ಆಗ್ಬೇಕಾ? ಮದ್ವೆ ಕ್ಯಾನ್ಸಲ್ ಮೇಡಮ್. ನಿಮ್ ಲೈಫೇ ಹಾಳಾಗೋಯ್ತಲ್ಲ ಮೇಡಮ್. ಹಾಗನ್ಬೇಡ್ರಿ, ನನಗ್ ಲೈಫ್ ಕೊಡೋರು ಒಬ್ರು ಸಿಕ್ಕಿದ್ದಾರೆ. ಯಾರು ಮೇಡಮ್? ಅವ್ರ ಹೆಸರು ಸಕಲ ಕಲಾ ವಲ್ಲಭ ಪುಟ್ಟಂಬಾನಿ ಅಂತ. ಈ ಹೆಸರು ಎಲ್ಲ ಕೇಳಿದ್ದಲ್ಲ. ಯಾರು ಮೇಡಮ್ ಅವರು? ನೀವೇ ಮೇಡಮ್. ನನ್ ಮದ್ವೆ ಫಿಕ್ಸ್ ಆಗಿದೆ ಮೇಡಮ್. ಹಿಂಗಂದ್ರೆ ಹೆಂಗೆ ಮೇಡಮ್? ಫೋನ್ ಬರ್ತಾ ಇದೆ. ಹೌದಲ್ಲ, ಅಮ್ಮ ಕಾಲ್ ಮಾಡ್ತಿದ್ದಾರೆ. ಹಲೋ ಅಮ್ಮ, ನನ್ ಹುಡುಗಿ ನೋಡಿದ್ದಲ್ಲ, ಯಾರಮ್ಮ ಅದು? ನಾಳೆ ಸಂಸಾರ ಮಾಡಕ್ಕೆ ತಾಕ್ಬೇಕು ಬೇಕು ಅಂದ್ರೆ ತಾಕ್ಬೇಕು ರವಿ ಕರ್ಕೊಂಡು ಹೋಗಕ್ಕಾಗತ್ತ? ಅಮ್ಮ ನಂಗೆ ಆ ಹುಡುಗಿ ಬೇಡ, ಕ್ಯಾನ್ಸಲ್. ವೈಶು ಬೇಜಾರು ಮಾಡ್ಕೋಬೇಡ, ಮುಂದಿನ ಜನ್ಮ ನಿಂಗೆ ಅದೃಷ್ಟ ಇದ್ರೆ ನಾನೇ ಸಿಗ್ತೀನಿ. ಮೇಡಮ್, ನಮ್ ಕಡೆಯಿಂದ ಒಪ್ಪಿಗೆ ಆಯ್ತು ಮೇಡಮ್. ನೇರದೇ ಇರೋ ಟೈಮ್ ಅಲ್ಲೆಲ್ಲ ಬರ್ತೀರಾ? ಈಗ ಬರೋ ಟೈಮ್ ಬಂದ್ರೋ? ಏನು ಟಚ್ ಮಾಡಿಲ್ಲ, ಮಾಡೋ ಒಂದ್ಸಲ ಟಚ್ ಮಾಡೋ ಬರ್ತಾರೆ. ಏನಂದ್ರೆ ಮುಂದಿನ ಜನ್ಮ ಅದೃಷ್ಟ ಇದ್ರೆ ನಾನೇ ಸಿಗ್ತೀನಿ. ನಂಗ್ ಬೇಡ ನೀನು. ಹೌದು, ಟಾಕ್ ಬೇಕಂದ್ರೆ ಏನಪ್ಪ ಟಾಕ್ ಬೇಕು ಅಂದ್ರೆ? ಪಿಸಿಆರ್ ಇಸ್ ದ ಟ್ರೂತ್ ಬ್ರೋ, ಇಟ್ಸ್ ದ ಟ್ರೂತ್. ಅದಕ್ಕೆ ಕೋಪ ಬಂದ್ಬಿಡ್ತು. ಓಕೆ, ಸೂಪರ್ ಆಗಿತ್ತು. ಚೆನ್ನಾಗಿ ಅವ್ರೆ ಹೇಳಿ, ಹೇಗ ಅನಿಸ್ತು? ನೀವ್ ಹೇಳಲ್ವಾ ನಾನಿಷ್ಟು ಪ್ರೀತಿಯಿಂದ ಕನ್ಸರ್ನ್ ಇಂದ ಪಾಪ ಏನೋ ಆಗೋಗಿದೆ ಅಂತ ಓಡೋಗಿದ್ದೀನಿ. ನೀನು ನಾನು ನಿಜ ಅಂತ ನಂಬಿಟ್ಟು ಕಮೆಂಟ್ಸ್ ತಗೊಳ್ಳಿ. ಫಸ್ಟ್ ಆಫ್ ಆಲ್ ಅವರು ತುಂಬಾ ಕಮೆಂಟ್ಸ್, ನಾವು 5 ಜನ ಕಮೆಂಟ್ಸ್ ಅವ್ರು ಕೊಡ್ತಾರೆ. ತಗೊಳ್ಳಿ, ಅವರಿಂದನೇ ತಗೊಳ್ಳಿ ಕಮೆಂಟ್. ಇದ್ರಿಂದನೇ ಗೊತ್ತಾಗುತ್ತೆ ಕಣೊ, ಗಂಡ ಮಕ್ಕಳೇ ಸ್ಟ್ರಾಂಗ್ ಗುರು. ನೋಡಿ ನನ್ಗೆ ಹೆಂಗ ಬಿಡ್ತಂದ್ರೆ, ನೀನು ತುಂಬಾ ಒಳ್ಳೆ ನಟ ನನ್ನ ದೃಷ್ಟಿ ಒಳಗೆ. ಯಾಕೆ ಅಂತಂದ್ರೆ, ಒಂದು ನಿಂದ ಎಪಿಸೋಡ್ ನೋಡಿದ್ದೆ ನಾನು, ನೋಡಿ ನಾನು ಕಣ್ಣ ನೀರ್ ಹಾಕಿದ್ದೆ. ನಾನು ನಮ್ಮ ಜೀವಮಾನದಲ್ಲಿ ನಾಟಕ ಹೆಂಗ್ ಮಿಸ್ ಆಗೋಯ್ತು ಗೊತ್ತಾಗ್ಲಿಲ್ವಲ್ಲ ಅಂತ. ಯಾಕೆ ಹೇಳ್ತೀನಿ ಈ ಮಾತನ್ನ ಅಂತಂತಂದ್ರೆ, ಒಬ್ಬ ನೀನು ಅಸೀಮ ಪರಾಕ್ರಮಿ, ಒಳ್ಳೆ ಅದ್ಭುತವಾದ ನಟ ಅಂತ ಹೆಸರು ತಗೊಂಡ್ಬಿಟ್ಟು ಹೆಂಗ್ ಸ್ಟೇಜ್ ಮೇಲೆ ಬರೆಯಕ್ ಸಾಧ್ಯ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಇವಳು ಅರ್ಧಕ್ಕೋದ್ಲು, ಆಮೇಲೆ ಗೊತ್ತಾಯ್ತು ಬೇಸ್ ಬಿದ್ಲು ಅಂತ. ಅದ್ ನೋಡಿ ನಾನು ತುಂಬಾ ತುಂಬಾ ಸಂತೋಷಪಟ್ಟೆ. ಪ್ರತಿಯೊಬ್ಬ ಸೇಲ್ಸ್ ಮೆನ್ಗೂ ಇರಬೇಕಾದಂತ ಟ್ಯಾಲೆಂಟ್ ನೀನ್ ತೋರಿಸ್ದೆ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ನನಗೆ ಇಷ್ಟ ಆಗಿದ್ದು ಅಂತಂದ್ರೆ, ಆ ಪ್ರೇಮ ಪ್ರಕರಣ ಶುರು ಆಗಿದ ತಕ್ಷಣ, ಟಚಿಂಗ್ ಶುರು ಆಗಿದ ತಕ್ಷಣ, ಅವರಿಬ್ರು ಬಂದು ಆ ಹಾಡ್ ಹೇಳ್ತಾರಲ್ಲ, ನನಗೋಸ್ಕರ ದಯವಿಟ್ಟು ಈ ಗುರುಪ್ರಸಾದ್ ನೋಡಿ 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 ಯಾಕೋ ನನಗೂ ಆಸೆ ಬರಕ್ ಶುರು ಆಗಿದೆ. ದಯವಿಟ್ಟು ನಂದು ನಿಂದು ಎಂದು ಅಹ ಒಂದೇರಿದಮ್ಮು.
ಸೂಪರ್. ಇದು ಹೋಗ್ತಾ 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 ಏನೋ ಭಯ ತರ ಆಗ್ತಾ ಇದೆ ನನಗೆ. ಅವ್ರ ಆಸೆ ಆಸೆ ನೋಡಿ ನೋಡಿ ಇಲ್ಲಿ ಆಸೆ ಆಸೆ ಸ್ಟಾರ್ಟ್ ಆಗಿದೆ. ಅಮೇಜಿಂಗ್ ಅಮೇಜಿಂಗ್ ಗೈಸ್, ಯು ಗೈಸ್ ಆರ್ ಜಸ್ಟ್ ಫ್ಯಾಂಟಾಸ್ಟಿಕ್. ಆಲ್ ದೀಸ್ ಕಿಡ್ಸ್ ಅಲ್ಲ, ಏನ್ ಟ್ಯಾಲೆಂಟೆಡ್ ಕಿಡ್ಸ್ ನಿಜವಾಗ್ಲೂ. ಐ ಥಿಂಕ್ ಈ ಒಂದು ವೇದಿಕೆಯಿಂದ ನಿಮ್ಗೆಲ್ಲರೂ ಟ್ಯಾಲೆಂಟ್ ಎಲ್ಲ ಕಡೆ, ಐ ಥಿಂಕ್ ಆಲ್ ಓವರ್ ದ ವರ್ಲ್ಡ್ ಹೋಗ್ತಾ ಇದೆ. ತುಂಬಾ ಖುಷಿ ಆಗುತ್ತೆ ನನಗೆ. ಇಟ್ಸ್ ಅ ರಿಯಲಿ ರಿಯಲಿ ನೈಸ್ ಥಿಂಗ್. ಆ್ಯಕ್ಟ್ ತುಂಬಾ ಚೆನ್ನಾಗಿತ್ತು, ತುಂಬ ಫನಿ ಫನಿ ಆಗಿತ್ತು. ಚಿಕ್ಕ ಚಿಕ್ಕ ಕ್ಯೂಟ್ ಕ್ಯೂಟ್ ಎಲಿಮೆಂಟ್ಸ್ ಇತ್ತು, ಡಾನ್ಸ್ ಎಲಿಮೆಂಟ್ಸ್ ಆಗಲಿ, ಕೆಮಿಸ್ಟ್ರಿ ಎಲಿಮೆಂಟ್ಸ್ ಆಗಲಿ, ಅವ್ರ ಪಂಚಸ್ ಆಗಲಿ, ಇವ್ರ ಪಂಚಸ್ ಆಗಲಿ. ಸೊ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಗುರು ಸರ್, ಈ ಸೇಲ್ಸ್ ಮನ್ಗಳ ಕೆಲಸ ಇದೆಯಲ್ಲ, ತುಂಬಾ ಕಷ್ಟದ ಕೆಲಸ. ಅವರು ಅವ್ರು ಏನ್ ಇಟ್ಕೊಂಡಿದ್ದಾರೆ ಅದನ್ನ ಮಾರಲೇಬೇಕು. ತುಂಬಾ ಕಷ್ಟದ ಇದು, ತಗೊಳ್ಳಲ್ಲ, ಮುಖದ ಮುಂದೆ ಬಾಗಿಲು ಹಾಕ್ತಾರೆ. ಸೇಲ್ಸ್ ಮನ್ ಡಾಗ್ಸ್ ಆರ್ ನಾಟ್ ಅಲೋಡ್ ಅಂತ ಬೋರ್ಡ್ಗಳು ಹಾಕಿರೋ ನೋಡಿದೀನಿ ನಾನು. ಬಿಕಾಸ್ 93 ಒಂದು ಮನೆಗೆ ಹೋದೆ ನಾನು. ನಾನು ಸೇಲ್ಸ್ ಮನ್ ಆಗಿದ್ದೆ, ಕಾಫಿ ಪುಡಿ ಮಾರ್ತಾ ಇದ್ದೆ, ಸಾಕ್ಸ್ ಮಾರ್ತಾ ಇದ್ದೆ, ಪಾತ್ರೆ ಮಾರ್ತಾ ಇದ್ದೆ, ಹೀಗೆ ಸಾಕಷ್ಟು ಇದು. ಆಮೇಲೆ ಮೆಡಿಸಿನ್ಸ್ ಮಾರ್ತಾ ಇದ್ದೆ, ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ. ಒಂದು 2 ವರ್ಷ ಸೇಲ್ಸ್ ಮನ್ ಕೆಲಸ ಮಾಡಿ ನನಗೆ ಅನುಭವ ಇದೆ ಅದು. ಸಾಕ್ಸ್ ಮಾರೋ ಕೆಲಸ ಕೊಟ್ಟರು ಫಸ್ಟ್ ನನಗೆ, ಈ ರೋಡ್ ಸೈಡ್ ಸಾಕ್ಸ್ ಮಾರಬೇಕು. ಅದು ತುಂಬ ಪೇನ್ಫುಲ್ ಅದು. ನೀವು 99% ತೊಗೊಳಲ್ಲ, 99% ಅವ್ರು ಟ್ರೀಟು ಮಾಡಲ್ಲ, ಒಂಥರ ರಿಜೆಕ್ಷನ್ ಇದಿರುತ್ತೆ. ಅದಕ್ಕೆ ನಾವು ಇವತ್ತು ಸೇಲ್ಸ್ ಮನ್ ನೋಡಿದಾಗ ತೊಗೊಳ್ದಿದ್ರು ಪರವಾಗಿಲ್ಲ, ಕರೆಕ್ಟಾಗಿ ಟ್ರೀಟ್ ಮಾಡೋಣ ಅವ್ರನ್ನ ಅಂತ. ಬಿಕಾಸ್ ನನಗೆ ಆ ಪೇನ್ ಅನುಭವಿಸ್ಬಿಟ್ಟಿದ್ದೀನಿ ಲೈಫಲ್ಲಿ. ನಾವೇನು ಮಾಡ್ಕೊಂಡಿದ್ದು, ಒಂದು 5-6 ಜನ ಸೇಲ್ಸ್ಮನ್ ಗ್ರೂಪು, ಅದರೊಬ್ಬ ಲೇಡೀಸ್ ಎಲ್ಲ ಇದ್ರು. ಅದರಲ್ಲಿ ನಮಗಿದ್ದು ಹ್ಯೂಮರ್ ಒಂದು ತುಂಬ ಅವಮಾನಗಳಾಗೋದು, ತುಂಬ ಅವಮಾನ ಆಗೋದು. ಹ್ಯೂಮರ್ ಒಂದೇ, ಅದರಲ್ಲಿ ಈ ಸೇಲ್ಸ್ ಗರ್ಲ್ಸ್ ಇದ್ರಲ್ಲ, ಅವ್ರಿಗೆ ನಾನು ಹೆಸರಿಟ್ಟಿದ್ದೆ ಮಾರಮ್ಮ ಅಂತ. ಅವಳೆಲ್ಲವನ್ನು ಸೇಲ್ ಮಾಡ್ತಾಳೆ, ಮಾರ್ತಾಳಲ್ಲ ಮಾರಮ್ಮ ಅಂತ. ಅದರಲ್ಲಿ ಒಬ್ಳು ಖರಾಬ್ ಆಗಿದ್ದ, ಅವಳು ಸುಮಾರಮ್ಮ. ಅವಳು ಒಂದು ಮಗು ಎತ್ಕೊಂಡು ಮಾಡ್ಕೊಂಬರೋಳು, ಕುಮಾರಮ್ಮ ಅಂತ ಅವಳು. This is the only entertainment what we had in those days. ಬೇರೆ ಏನೇನೋ ಹೆಸರುಗಳು ಇಟ್ಕೊಂಡು. ಅಲ್ಲೋ ಈ ಸೇಲ್ಸ್ ಗರ್ಲ್ಸ್ ಗಳಿಗೆ ಇನ್ನೊಬ್ಳಿದ್ಲು, ಅವಳು ಪಾಪ ಪಾಣಂತಿ, ತನ್ನ ಮನೆಗೆ ದುಡ್ಡಾಗ್ಲಿ ಅನ್ಬಿಟ್ಟು ಬರೋ ಸೇಲ್ಸ್ ಗರ್ಲ್ ಆಗಿ ಬಂದು ಕೆಲಸ ಮಾಡು. ಅವಳು ಪಾಣಂತ ಮಾರಮ್ಮ ಅಂತ, ನಮ್ಮ ದೇವತೆ ಅದು ಬಾಣಂತ. ಸೊ ದಟ್ ವಾಸ್ ಎ ಸೇಲ್ಸ್ ಮನ್. ನಾನು ಅದನ್ನೇ ಜ್ಞಾಪಕ ಬಂತು ನನಗೆ. ಹೂಗಾರ ಮಾಡ್ತಿದ್ದಾಗ ಆ ಟೈ ಕಟ್ಕೊಂಡು ಒಬ್ಬರ ಮನೆ ರಿಕ್ವೆಸ್ಟ್ ಮಾಡೋ, ಅದನ್ನು ಹಾಸ್ಯವಾಗಿ ಹೇಳೋ ಪ್ರಯತ್ನ ಮಾಡಿದ್ದೀರಿ. ಹಳೆದೆಲ್ಲ ಜ್ಞಾಪಕ ಬಂತು. ಎ ಬ್ರಿಲಿಯಂಟ್ ಶೋ, ನಂಗೆ ತುಂಬಾ ಇಷ್ಟ ಆಯ್ತಪ್ಪ. ಥ್ಯಾಂಕ್ಸ್ ಅ ಲಾಟ್ ಗುರುಜಿ. ನಮ್ಮ ಗುರುಜಿ ಒಂದು ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ರಾಜಾರಾಣಿ, ಇದೇ ತರ ನಮ್ಮನ್ನ ಸೂಪರ್ ಆಗಿ ಎಂಟರ್ಟೈನ್ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್.